ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ರು ಅಂದ್ರೆ, ರೈಲ್ವೆ ಇಲಾಖೆಯಲ್ಲಿ ನೋಡ್ರಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಬಿದ್ದಿದೀವಪ್ಪ ಅಂದ್ರೆ 3.11 ಲಕ್ಷ ಹುದ್ದೆಗಳು ಏನಾಗಿದೆ ಅಂದ್ರೆ ಖಾಲಿ ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 3,11,000 ಹುದ್ದೆಗಳು ಏನಪ್ಪಾ ಅಂದ್ರೆ ಇನ್ನೂ ಖಾಲಿ ಇದೆ, ಅಂದ್ರೆ ಇದಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅಂತೇಳಿ ಒಂದು ರೈಟ್ ಟು ಇನ್ಫಾರ್ಮೇಶನ್ ಅಥವಾ RTI ನಿಂದ ಬಹಿರಂಗವಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಭಾರತೀಯ ರೈಲ್ವೆದ ವಿವಿಧ ಇಲಾಖೆಗಳಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರೆ 3,11,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಏನಪ್ಪ ಅಂದ್ರೆ ಖಾಲಿ ಬಿದ್ದಿದ್ದಾವೆ, ಅಂದ್ರೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಭರ್ತಿ ಆಗಿದೆ ಹಾಗೆ ಉಳಿದಿದೆ ಅಂತೇಳಿ ಒಂದು ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಏನಪ್ಪ ಅಂದ್ರೆ ಬಹಿರಂಗವನ್ನ ಪಡಿಸಿದ್ದಾರೆ. ಜೊತೆಗೆ ನೋಡ್ರಿ, 14,75,623 ಗ್ರೂಪ್ ಸಿನ ಹುದ್ದೆಗಳು, ಜೊತೆಗೆ ಮಂಜೂರಾದ 18,881 ಗೆಜೆಟೆಡ್ ಶ್ರೇಣಿಯ ಹುದ್ದೆಗಳ ಪೈಕಿ ಕೇವಲ 3,018 ಸ್ಥಾನಗಳು ಖಾಲಿ ಉಳಿದರಾಗಿ ತಿಳಿಸಿದೆ. ಅಂದ್ರೆ ಈಗ ಗ್ರೂಪ್ ಸಿ ಮತ್ತೆ ಗ್ರೂಪ್ ಎ ಹುದ್ದೆಗಳನ್ನು ನೋಡಿದ್ರೆ, ಗ್ರೂಪ್ ಎ ಅಲ್ಲಿ ನೋಡ್ರಿ 18,881 ಗೆಜೆಟೆಡ್ ಶ್ರೇಣಿಯ ಹುದ್ದೆಗಳಿದ್ರೆ ಅದರಲ್ಲಿ ಕೇವಲ 3,018 ಹುದ್ದೆಗಳು ಮಾತ್ರ ಖಾಲಿ ಉಳಿದಿವೆ. ಅದೇ ತರ ನೋಡ್ರಿ, ಗ್ರೂಪ್ ಸಿ ಹುದ್ದೆಗಳನ್ನು ನೋಡೋದಾದ್ರೆ ನೀವು 3,00,000ಕ್ಕಿಂತ ಅಧಿಕ ಹುದ್ದೆಗಳು ಖಾಲಿ ಇವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, 39 ರೈಲ್ವೆ ವಲಯಗಳು ಹಾಗೂ ಉತ್ಪಾದನಾ ಪೈಕಿ ಹೆಚ್ಚಿನವುಗಳಲ್ಲಿ ಮಾನವ ಸಂಪನ್ಮೂಲ ಅಗತ್ಯಕ್ಕಿಂತ ಕಡಿಮೆ ಇರುವುದಾಗಿ RTIನಲ್ಲಿ ದೊರೆತ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಅಂದ್ರೆ 39 ಏನ್ ರೈಲ್ವೆ ವಲಯಗಳಿವೆ, ಜೊತೆಗೆ ಉತ್ಪಾದನಾ ಘಟಕಗಳಿವೆ, ಅಲ್ಲೇನಪ್ಪ ಅಂದ್ರೆ ಎಷ್ಟು ಹುದ್ದೆಗಳು ಮಂಜೂರಾಗಿದ್ದಿಲ್ಲ, ಅದಕ್ಕಿಂತ ಕಮ್ಮಿ ಸ್ಯಾಂಕ್ಷನ್ ಅಥವಾ ಕಡಿಮೆ ಪ್ರಮಾಣದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಈಗ ಮಂಜೂರಾದ ಹುದ್ದೆಗಳು 100 ಇದ್ರೆ ಅಲ್ಲಿ ಕೇವಲ 50 ಜನ ಈ ತರನ ಏನಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಿದ್ದಾರೆ. ಮಂಜೂರಾದ ಹುದ್ದೆಗಳಿಗಿಂತ ಏನಪ್ಪ ಅಂದ್ರೆ ಕಡಿಮೆ ಜನರು ಅಲ್ಲಿ ಏನಪ್ಪ ಅಂದ್ರೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಖಾಲಿ ಇರುವ 3,11,438 ಗ್ರೂಪ್ ಸಿ ಹುದ್ದೆಗಳು ಯಾವ್ಯಾವ್ದಪ್ಪ ಅಂದ್ರೆ ಟ್ರ್ಯಾಕ್ಸ್ ಪರ್ಸನ್, ಪಾಯಿಂಟ್ಸ್ಮೆನ್, ಎಲೆಕ್ಟ್ರಿಕಲ್ ವರ್ಕ್, ಸಿಗ್ನಲ್ ಹಾಗೂ ಟೆಲಿಕಾಂ ಸಹಾಯಕರನ್ನು ಕೂಡ ಒಳಗೊಂಡಿದೆ. ಸೊ ನೋಡ್ರಿ, 3,11,438 ಹುದ್ದೆಗಳಲ್ಲಿ ಯಾವ್ದಿದೆ ಅಂದ್ರೆ ಟ್ರ್ಯಾಕ್ಸ್ ಪರ್ಸನ್, ಪಾಯಿಂಟ್ಸ್ಮೆನ್, ಎಲೆಕ್ಟ್ರಿಕ್ ವರ್ಕ್, ಸಿಗ್ನಲ್, ಟೆಲಿಕಾಂ ಸಹಾಯಕರನ್ನು ಕೂಡ ಇದರಲ್ಲಿ ಹೊಂದಿದೆ. ಜೊತೆಗೆ ಇಂಜಿನಿಯರ್ಗಳು, ತಂತ್ರಜ್ಞರು, ಕ್ಲರ್ಕ್, ಗ್ಲಾಡ್ಸ್ ಅಥವಾ ರೈಲ್ವೆ ಮ್ಯಾನೇಜರ್, ಸ್ಟೇಷನ್ ಮಾಸ್ಟರ್, ಟಿಕೆಟ್ ಕಲೆಕ್ಟರ್ ಇತ್ಯಾದಿ ಹುದ್ದೆಗಳನ್ನು ಒಳಗೊಂಡಿದೆ. ಅಂದ್ರೆ ಈ ಗ್ರೂಪ್ ಸಿ ಹುದ್ದೆಗಳಲ್ಲಿ ನೋಡ್ರಿ ಇವ್ರು ಮಾತ್ರ ಇಲ್ಲ, ಜೊತೆಗೆ ಯಾರಪ್ಪ ಅಂದ್ರೆ ಟೆಲಿಕಾಂ ಸಹಾಯಕರು ಕೂಡ ಇದ್ದಾರೆ. ಇಂಜಿನಿಯರ್ ಹುದ್ದೆಗಳಿವೆ, ತಂತ್ರಜ್ಞರು, ಕ್ಲರ್ಕ್ಗಳು, ಗಾರ್ಡ್ಸ್ ಅಥವಾ ರೈಲ್ವೆ ಮ್ಯಾನೇಜರ್, ಸ್ಟೇಷನ್ ಮಾಸ್ಟರ್, ಟಿಕೆಟ್ ಕಲೆಕ್ಟರ್ ಇತ್ಯಾದಿ ಹುದ್ದೆಗಳನ್ನು ಕೂಡ ಒಳಗೊಂಡಿದೆ. ಆಮೇಲೆ ನೋಡ್ರಿ, ಅಗತ್ಯವಿರುವ ಶ್ರಮಿಕ ಶಕ್ತಿಯ ಕೊರತೆಯಿಂದ ಉಂಟಾಗುವ ಸಮಸ್ಯೆ ಬಗ್ಗೆ ಆಡಳಿತಾತ್ಮಕ ಅಧಿಕಾರಿಗಳಿಗೆ ಅರಿವಿದೆ, ಆದರೆ ಸರ್ಕಾರವು ಕಾಯಂ ಸಿಬ್ಬಂದಿಯನ್ನು ನೇಮಕಗೊಳಿಸುವಲ್ಲಿ ಯಾವುದೇ ಆಸಕ್ತಿ ವಹಿಸುತ್ತಿಲ್ಲ, ರೈಲ್ವೆ ಖಾಸೀಕರಣದ ಬಗ್ಗೆ ಮಾತ್ರವೇ ಅದು ಆಸಕ್ತಿ ವಹಿಸಿದೆ ಎಂದು ಉತ್ತರ ಕೇಂದ್ರೀಯ ಉದ್ಯೋಗಿಗಳ ಸಂಘದ ಹೆಸರು ಬಯಸಪಡುವ ಮುಖಂಡರು ಹೇಳಿದ್ದಾರೆ. ಅಂದ್ರೆ ಅಲ್ಲೊಬ್ರು ಮುಖಂಡರು ಏನ್ ಹೇಳಿದ್ರು ಅಂದ್ರೆ, ಇಷ್ಟೆಲ್ಲ ಮಾನವ ಸಂಪನ್ಮೂಲ ಕಡಿಮೆ ಇದ್ರೂ ಕೂಡ ಇವರು ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಏನಪ್ಪ ಅಂದ್ರೆ ರೈಲ್ವೆಯನ್ನ ಎಂಪ್ಲಾಯೀಸ್ ಅನ್ನ ರಿಕ್ರೂಟ್ಮೆಂಟ್ ಮಾಡೋ ಬದಲು ಅದನ್ನೇನಪ್ಪ ಅಂದ್ರೆ ರೈಲ್ವೆ ಖಾಸಗೀಕರಣದ ಕಡೆಗೆ ಗಮನವನ್ನ ಹರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, RTI ಮೂಲಕ ಲಭ್ಯವಾದ ದತ್ತಾಂಶಗಳ ಪ್ರಕಾರ ನೋಡ್ರಿ, 2022 ಸೆಪ್ಟೆಂಬರ್ 15 ರೈಲ್ವೆ ಸಚಿವಾಲಯದ ಉನ್ನತ ಮಟ್ಟದ 9 ಹುದ್ದೆಗಳ ಪೈಕಿ 5 ಹುದ್ದೆಗಳು ಖಾಲಿ ಬಿದ್ದಿವೆ. ಇದರ ಜೊತೆಗೆ ಉನ್ನತ ಆಡಳಿತಾತ್ಮಕ ಮಟ್ಟದ 59 ಗ್ರೂಪ್ ಪ್ಲಸ್ ಹುದ್ದೆಗಳಲ್ಲಿ 23 ಭರ್ತಿಯಾಗದೇ ಉಳಿದಿವೆ. ಉನ್ನತ ಆಡಳಿತಾತ್ಮಕ ಗ್ರೂಪ್ನ 377 ಹುದ್ದೆಗಳಲ್ಲಿ 44, ಹಿರಿಯ ಆಡಳಿತಾತ್ಮಕ ಮಟ್ಟದ 1,700 ಹುದ್ದೆಗಳಲ್ಲಿ 77 ಹುದ್ದೆಗಳು ಖಾಲಿ ಇರುವುದಾಗಿ ತಿಳಿದು ಬಂದಿದೆ. ಅಂದ್ರೆ 2022 ಸೆಪ್ಟೆಂಬರ್ 5 ತನಕ ನೋಡ್ರಿ ಉನ್ನತ ಮಟ್ಟದ 9 ಹುದ್ದೆಗಳ ಪೈಕಿ ಏನಪ್ಪ ಅಂದ್ರೆ 5 ಹುದ್ದೆಗಳು ಖಾಲಿ ಇವೆ. ಜೊತೆಗೆ ಉನ್ನತ ಆಡಳಿತಾತ್ಮಕ ಮಟ್ಟದ 59 ಹುದ್ದೆಗಳಲ್ಲಿ ಏನಪ್ಪ ಅಂದ್ರೆ 23 ಹುದ್ದೆಗಳು ಖಾಲಿ ಇವೆ. ಉನ್ನತ ಆಡಳಿತಾತ್ಮಕ ಗ್ರೂಪ್ನ 377 ಹುದ್ದೆಗಳ ಪೈಕಿ ಏನಪ್ಪ ಅಂದ್ರೆ 44 ಹುದ್ದೆಗಳು ಖಾಲಿ ಇವೆ. ಜೊತೆಗೆ ಹಿರಿಯ ಆಡಳಿತಾತ್ಮಕ ಮಟ್ಟದಲ್ಲಿ ಏನಪ್ಪ ಅಂದ್ರೆ 1,700 ಹುದ್ದೆಗಳಲ್ಲಿ ಏನಪ್ಪ ಅಂದ್ರೆ 77 ಹುದ್ದೆಗಳು ಖಾಲಿ ಇರುವುದಾಗಿ ತಿಳಿದು ಬಂದಿದೆ. ಭಾರತೀಯ ರೈಲ್ವೆ ಲೆಕ್ಕಪತ್ರ IRS 289 ಹುದ್ದೆಗಳು, ಭಾರತೀಯ ರೈಲ್ವೆ ಸಿಬ್ಬಂದಿ 100 ಹುದ್ದೆಗಳು, 260 ರೈಲ್ವೆ ಸರ್ವಿಸ್ ಇಂಜಿನಿಯರಿಂಗ್, 154 ಭಾರತೀಯ ರೈಲ್ವೆ ಸರ್ವಿಸ್ ಸಿಗ್ನಲ್ ಇಂಜಿನಿಯರಿಂಗ್ಗಳು, 324 ರೈಲ್ವೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗಳು, 43 ದಾಸ್ತಾನು ಸೇವೆ, 215 ಇಂಡಿಯನ್ ರೈಲ್ವೆ ಸರ್ವಿಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗಳು, 475 ಭಾರತೀಯ ರೈಲ್ವೆ ರಕ್ಷಣಾ ಪಡೆ ಸೇವೆ, 113 ಸಾಮಾನ್ಯ ಶ್ರೇಣಿಯ ಮತ್ತು 578 ಇತರೆ ಹುದ್ದೆಗಳನ್ನು ಒಳಗೊಂಡಿದೆ. ಅಂದ್ರೆ ಈ ಖಾಲಿ ಇರುವ ಹುದ್ದೆಗಳಲ್ಲಿ ಏನಪ್ಪ ಅಂದ್ರೆ ಈ ಹುದ್ದೆಗಳು ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಮಂಜೂರಾದ 2,785 ಹುದ್ದೆಗಳ ಪೈಕಿ 1,274 ಕಿರಿಯ ದರ್ಜೆ ಹುದ್ದೆಗಳಾಗಿವೆ. ಸೊ ಈಗ ಮಂಜೂರಾಗಿದ್ರಲ್ಲಿ ಏನಪ್ಪ ಅಂದ್ರೆ 2,785 ಹುದ್ದೆಗಳು ಏನ್ ಮಂಜೂರಾಗಿದೆಲ್ಲ, ಅದರಲ್ಲಿ 1,274 ಏನಪ್ಪ ಅಂದ್ರೆ ಕಿರಿಯರ್ ದರ್ಜೆದಾಗಿದೆ. ಗ್ರೂಪ್ ಬಿಯ 5,698 ಹುದ್ದೆಗಳಲ್ಲಿ 926 ಹುದ್ದೆಗಳನ್ನು ಕೂಡ ತುಂಬಲಾಗಿಲ್ಲವೆಂದು
ತುಂಬಲಾಗಿಲ್ಲವೆಂದು ಆರ್ಟಿಐನ ಮುಖಾಂತರ ದತ್ತಾಂಶಗಳು ತಿಳಿದು ಬಂದಿದೆ. ಅಂದ್ರೆ ನೋಡ್ರಿ, ಈಗೇನು ಹುದ್ದೆಗಳಿದೆಯಲ್ಲ ಅದರಲ್ಲಿ ಏನಪ್ಪ ಅಂದ್ರೆ 5698 ಏನಪ್ಪಾ ಅಂದ್ರೆ ಗ್ರೂಪ್ ಬಿ ಹುದ್ದೆಗಳಿದ್ದು ಅದರಲ್ಲಿ 926 ಹುದ್ದೆಗಳನ್ನು ಕೂಡ ತುಂಬಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೋಡ್ರಿ, ಒಟ್ಟು ಎಷ್ಟು ಹುದ್ದೆಗಳೀಗ ಖಾಲಿ ಇವೆ ರೈಲ್ವೆ ಇಲಾಖೆಯಲ್ಲಿ ಅಂದ್ರೆ 311,438 ಏನಪ್ಪಾ ಅಂದ್ರೆ ಕೇವಲ ಗ್ರೂಪ್ ಸಿ ಹುದ್ದೆಗಳು ಖಾಲಿ ಇವೆ. ಇದ್ರ ಜೊತೆಗೆ ನೀವೇನಪ್ಪ ಅಂದ್ರೆ ಗ್ರೂಪ್ ಎ ಗ್ರೂಪ್ ಬಿ ಇವನ್ನೆಲ್ಲ ತೆಗೆದುಕೊಂಡ್ರೆ ಅದು ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 320,000 ಹುದ್ದೆಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಇವಿಷ್ಟು ಹುದ್ದೆಗಳು ಖಾಲಿ ಇದ್ರು ಕೂಡ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದವರು ಏನಪ್ಪಾ ಅಂದ್ರೆ ಇದಕ್ಕೆ ಅಧಿಸೂಚನೆಯನ್ನ ಹೊರಡಿಸ್ತಾ ಇಲ್ಲ. ಆದಷ್ಟು ಬೇಗ ಏನಪ್ಪಾ ಅಂದ್ರೆ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ರೆ ಯಾರೆಲ್ಲ ಆಕಾಂಕ್ಷಿಗಳಿದಾರಲ್ಲ ಅವ್ರಿಗೆ ಅನುಕೂಲವಾಗುತ್ತೆ. ಜೊತೆಗೆ ರೈಲ್ವೆ ಕೆಲಸ ಏನಿರುತ್ತೆ ಅದು ಇನ್ನೂ ಕೂಡ ಏನಪ್ಪಾ ಅಂದ್ರೆ ಉತ್ತಮ ಮಟ್ಟದಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೋಡ್ರಿ, ಭಾರತೀಯ ರೈಲ್ವೆಯಲ್ಲಿ ಏನಪ್ಪಾ ಅಂದ್ರೆ 311,438 ಹುದ್ದೆಗಳು ಖಾಲಿ ಇದೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರೆ ಈ ಹುದ್ದೆಗಳನ್ನ ಫುಲ್ಫಿಲ್ ಮಾಡ್ಲಿ. ಸೊ ಇದೇ ತರನಾದಂತ ಉಪಯುಕ್ತ ಮಾಹಿತಿ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.